ನಾನು ಕೂಡ ತುಂಬ ಸಕ್ಕದಾಗಿದ್ದೀನಿ. ತುಂಬ ಡೇಸ್ ಆದಮೇಲೆ ಇವತ್ತು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಯಾರು ಸೆಪ್ಟೆಂಬರ್ನಲ್ಲಿ ಹಾಕಿದ್ದು ಇದುವರೆಗೂ ಹಾಕೇ ಇಲ್ಲ ವ್ಲಾಗ್ ಯಾವುದನ್ನು ಕೂಡ. ಫರ್ದರ್ ಇವತ್ತಿಂದ ಸ್ಟಾರ್ಟ್ ಮಾಡಿ ವ್ಲಾಗ್ನ ಮಾಡಿ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ತೀನಿ. ನೀವು ಕೂಡ ವೆಯ್ಟ್ ಮಾಡ್ತಾಯಿರಿ, ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಾನು ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಹೌದು, ನಾನು ಇವತ್ತು ಮೂವಿ ನೋಡೋಕೆ ಹೊರಟಿದ್ದೆ. ತಮ್ಮನೇ ನೋಡೇ ನಿಮಗೆ ಗೊತ್ತಾಗಿರುತ್ತೆ ಯಾವ ಮೂವಿ ಅಂತ. ಹೌದು, ಅಪ್ಪು ಸರ್ ಅವರ ಗಂಧದಗುಡಿ ಮೂವಿ ಹೊರಟಿದ್ದೀನಿ. ಮೂವಿ ನೋಡಬೇಕಂತ ತುಂಬ ಡೇಸಿಂದ ಅಂದ್ಕೊಳ್ತಾ ಇದೆ. ಫೈನಲಿ ರಿಲೀಸ್ ಆದಮೇಲೆ ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗಬೇಕಂತ ಇವತ್ತು ಹೊರಟಿದ್ದೀನಿ. ಜೇಮ್ಸ್ ಕೂಡ ಫಸ್ಟ್ ಡೇ ಫಸ್ಟ್ ಶೋಗೆ ಅಂತ ಹೊರಟಿದ್ದೆ, ಬಟ್ 9:30 ಶೋಗೆ ಹೋಗಿದ್ದೆ. ಬಟ್ ಅದರ ಇದು ಫಾರ್ ದಿ ವೆರಿ ಫಸ್ಟ್ ಟೈಮ್ ನಾನು 8:00 ಶೋಗೆ ಹೊರಟಿರೋದು ಮಾರ್ನಿಂಗ್. ಮೂವಿ ನೋಡಿ ಬಂದು ನನಗೆ ಮೂವಿ ಹೆಂಗೆ ಅನಿಸ್ತು ಅನ್ನೋದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ವೆಯ್ಟ್ ಮಾಡ್ತಾ ಇರಿ. ಜರ್ನಿ ಮಾಡ್ತಿದ್ದಾರೆ, ಬಟ್ ನನಗೆ ಏಕಂತಂದರೆ ನಾನು ಕೂಡ ಈ ಮೂವಿನಲ್ಲಿ ಅವ್ರ ಜೊತೆ ಜರ್ನಿ ಮಾಡ್ತಾ ಇದ್ದೀನಿ ಅಂತಲೇ ನನಗೆ ಫೀಲ್ ಆಯಿತು. ಈ ಮೂವಿನ ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರೂ ಕೂಡ ನೋಡಬೇಕಾದಂಥ ಮೂವಿ ಇದು. ಒಳ್ಳೊಳ್ಳೆ ಸಂದೇಶಗಳನ್ನ ಸರ್ ಕೊಟ್ಟಿದ್ದಾರೆ. ನಾವು ನೇಚರ್ನ ಕಾಪಾಡಿದ್ರೆ ನೇಚರ್ ಕೂಡ ನಮ್ಮನ್ನ ಹಾಗೆ ನಮ್ಮನ್ನ ಕಾಪಾಡುತ್ತೆ. ಅಪ್ಪು ಸರ್ ನಮ್ಮ ಕರ್ನಾಟಕನ ಸಕ್ಕದಾಗಿ ತೋರಿಸಿದ್ದಾರೆ. ಎಂತೆಂಥ ಒಳ್ಳೊಳ್ಳೆ ಪ್ಲೇಸ್ ಇದೆ ನಮ್ಮ ಕರ್ನಾಟಕದಲ್ಲಿ, ಎಷ್ಟು ಒಳ್ಳೊಳ್ಳೆ ನೇಚರ್ ಇದೆ ಅಂತೆಲ್ಲ ಅನಿಸ್ತು ನನಗಂತೂ. ಕೆಲವು ಕಡೆ ಎಮೋಷ್ನಲ್ ಆಗಿದ್ದು ಕೂಡ ಉಂಟು. ತುಂಬ ಕಡೆ ಬೇಜಾರಾಯ್ತು, ಇದು ಅಪ್ಪು ಸರ್ ಲಾಸ್ಟ್ ಮೂವಿ ಅಲ್ವಾ, ಇನ್ ಫರ್ದರ್ ಈ ಥರ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕಾಗಲ್ಲ ಅಂತ ತುಂಬಾ ಬೇಜಾರಾಯಿತು. ಒಂದು ಸೀನ್ ಅದರಲ್ಲಿ ಯಾವುದಪ್ಪ ತುಂಬ ಎಮೋಷ್ನಲ್ ಆಗಿದ್ದು ಅಂದರೆ ಗುಡ್ ನೈಟ್ ಅಂದರೆ ಟೆಂಟ್ ಒಳಗಡೆ ಹೋಗ್ತಾರೆ, ಅದಂತೂ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿ ಮಾಡ್ತು ನನ್ನ. ಚೆನ್ನಾಗಿ ತೋರಿಸಿದ್ದಾರೆ ಈ ಮೂವಿ, ನನಗಂತೂ ಪರ್ಸನಲ್ಲಾಗಿ ತುಂಬ ಇಷ್ಟ ಆಯಿತು. ನಾನು ಪ್ರೀವಿಯಸ್ಸಾಗಿ ಈ ಮೂವಿನಾಗ ತುಂಬಾ ಕಲಿಯೋದಿದೆ. ಎಲ್ಲರೂ ನೋಡಬೇಕಂತ ಯಾಕೆ ಹೇಳ್ತೀವಿ ಅಂದರೆ ನೇಚರ್ ಬಗ್ಗೆ ಕೇಳಿರ್ತೀವಿ, ಬಟ್ ನೋಡಿದಾಗ ಇಷ್ಟು ಒಳ್ಳೊಳ್ಳೆ ನೇಚರ್ ನಮ್ಮ ಕರ್ನಾಟಕದಲ್ಲಿ ಇದೆ ಅಲ್ವಾ, ನಾವು ಕೂಡ ಎಕ್ಸ್ಪ್ಲೋರ್ ಮಾಡಬೇಕಂತ ಅನ್ಸುತ್ತೆ. ನನಗೂ ಕೂಡ ಹಾಗೆ ಅನ್ನಿಸ್ತು. ಯಾಕಪ್ಪ ಅಂದರೆ ನಾನು ಯಾವತ್ತೂ ಟ್ರೆಕ್ಕಿಂಗ್ ಅಂತೂ ಹೋಗಿಲ್ಲ. ರೀಸೆಂಟಾಗಿ ಒನ್ ಟೈಮ್ ಲಾಸ್ಟ್ ಮಂತ್ ಅಷ್ಟೇ ನಾನು ಟ್ರೆಕ್ಕಿಂಗ್ ಹೋಗಿದ್ದು. ಬಟ್ ಇವಾಗ ಈ ಮೂವಿ ನೋಡಿದ್ಮೇಲೆ ಹೇಗೆ ಅನಿಸ್ತಿದೆ ಅಂದರೆ ನಮ್ಮ ಕರ್ನಾಟಕ ಸಖತ್ತಾಗಿದೆ, ಇನ್ನೂ ಟ್ರೆಕ್ ಮಾಡಬೇಕು, ನೇಚರ್ನ ಎಕ್ಸ್ಪ್ಲೋರ್ ಮಾಡಬೇಕಂತ ತುಂಬಾ ಅನಿಸ್ತಾ ಇದೆ. ಫಾರ್ ಶೋರ್ ಕಮ್ಮಿಂಗ್ ಡೇಸ್ನಲ್ಲಿ ನಾನು ಕೂಡ ನೇಚರ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮೂವಿ ಮುಗಿತು, ಮುಗಿದ್ರೂ ಕೂಡ ಯಾರು ಎಕ್ಸಿಟ್ಟೇ ಆಗ್ತಾ ಇಲ್ಲ. ಅಲ್ಲಿ ಯೂನಿವರ್ಸಲ್ ಹ್ಯೂಮನ್ ಅಂತ ಬರುತ್ತೆ, ಅದಾದಮೇಲೂ ಏನಂದರೆ ಅಪ್ಪು ಸರ್ ವಾಯ್ಸ್ ಎಲ್ಲೋ ಬರುತ್ತೇನೋ ಬರುತ್ತೇನೋ ಅಂತ ಎಲ್ಲ ನಿಂತ್ಕೊಂಡಿದ್ದಾರೆ, ಬಟ್ ಯಾರೂ ಎಕ್ಸಿಟ್ ಆಗ್ತಾ ಇಲ್ಲ. ಎಲ್ಲ ಸ್ಕ್ರೀನ್ ಕಡೆ ನೋಡ್ತಾ ಇದ್ವಿ ಹೇಳಬೇಕಂದ್ರೆ. ಸೊ ಅಷ್ಟು ಅಪ್ಪು ಸರ್ನ ಮಿಸ್ ಮಾಡ್ಕೊಳ್ತಾ ಇದ್ವಿ. ಅಪ್ಪು ಸರ್ ತುಂಬ ಮಿಸ್ ಮಾಡ್ಕೊಳ್ತೀವಿ ನಿಮ್ಮನ್ನ. ಆ್ಯಂಡ್ ಯಾ, ಈ ಮೂವಿನಲ್ಲಿ ದುಃಖನೂ ಇತ್ತು ಖುಷಿನೂ ಇತ್ತು ಹೇಳಬೇಕಂದ್ರೆ. ಖುಷಿ ಯಾಕೆ ಅಂದರೆ ಅಪ್ಪು ಸರ್ನ ಅವ್ರು ಹೇಗಿರ್ತಾರೋ ಆ ಥರ ನಾವು ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ ಚಾನ್ಸ್ ಇತ್ತು. ಜೊತೆಗೆ ದುಃಖ ಯಾಕಪ್ಪ ಅಂದರೆ ಯಾ ಇನ್ ಬಿಗ್ ಸ್ಕ್ರೀನಲ್ಲಿ ಈ ಥರ ಅವ್ರದ್ದು ಏನೇ ಅವ್ರ ಫೈಟಿಂಗ್ ಡ್ಯಾನ್ಸಿಂಗ್ ಅವ್ರ ಫಿಲಮ್ಸ್ನ ನೋಡೋಕ್ಕಾಗಲ್ಲ ಅನ್ನೋ ದುಃಖ ಅಂತೂ ಖಂಡಿತ ಇದೆ. ಅಪ್ಪು ಸರ್ ವಿ ಲವ್ ಯು, ವಿ ಮಿಸ್ ಯು ಅ ಲಾಟ್, ಯು ಆರ್ ಆಲ್ವೇಸ್ ಮೈ ಫೇವ್ರೆಟ್ ಹೀರೋ. ಇಷ್ಟೊತ್ತವರೆಗೂ ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಧನ್ಯವಾದಗಳು. ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಷ್ಟರಲ್ಲಿ ನೀವೆಲ್ಲರೂ ಕೂಡ ಫ್ಯಾಮಿಲಿ ಸಮೇತ ಮೂವಿ ನೋಡಿ ಬಂದಿರ್ತೀರಾ ಅಂತ ಅಂದ್ಕೊಳ್ತೀನಿ. ಗಂಧದಗುಡಿ ಮೂವಿ ನೋಡಿ ಬನ್ನಿ, ಓಕೆನಾ? ಲವ್ 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 ಫ್ರಮ್ ಸಮೀಕ್ಷಾ. ಬಾಯ್.